ಏನೀಗ ಅಲ್ಲ ಅವ್ರು ಹೇಳಿತಾನೆ ಏನ್ ಸಮಸ್ಯೆ ಹೇಳು. ಪೊಲೀಸರು ಫೋನ್ ಮಾಡ್ತಿದ್ಯಾ? ಮಾಡು ಮಾಡು. ಹಲೋ, ಏನು ಏನ್ ಮಾತಾಡ್ತಿದ್ಯಾ? ಮತ್ತೆ ಇವಾಗ ಪೊಲೀಸ್ ಸ್ಟೇಷನ್ ಹತ್ರ ಬಂದ, ಇಲ್ಲಿ ಮಾವಳಿ ಪೊಲೀಸ್ ಸ್ಟೇಷನ್ ಹತ್ರ. ಇದರಲ್ಲೂ ಸ್ವಲ್ಪ ಜನ ಬಂದು ಕಮೆಂಟ್ ಮಾಡ್ತಾರೆ, ಗುರು ಅವ್ರೇನೋ ಜಗಳ ಮಾಡ್ಕೊಂಡು ಹೋಗ್ತಾ ಇದ್ರು, ನಿನಗೇನು ಬೇಕಾಗಿತ್ತಿದ್ದು ಅಂತೇಳ್ಬಿಟ್ಟು ಹಂಗೆ ಹಿಂಗೆ ಅಂತ. ಅದೇ ಜಾಗದಲ್ಲಿ ನಮ್ಮವ್ರು ಯಾರಾದರೂ ಇದ್ದಿದ್ರೆ, ಅಂದರೆ ನಮಗೆ ಗೊತ್ತಿರೋ ಯಾರಾದರೂ ಇದ್ದಿದ್ರೆ. ಎಲ್ಲರಿಗೂ ನಮಸ್ಕಾರ, ಇನ್ನೊಂದು ಹೊಸ ವೀಡಿಯೋಗೆ ಸ್ವಾಗತ, ಸುಸ್ವಾಗತ. ಟೈಮ್ ಇವಾಗ 11:57 ಕರೆಕ್ಟಾಗಿ. ಇವಾಗ ಏನಕ್ಕೆ ಬರ್ತಾ ಇದ್ದೀನಿ ಅಂದರೆ, ಝೊಮ್ಯಾಟೊ ಮಾಡೋದಕ್ಕೇ ಬೇಗ ಯಾರು ಬಂದಿಲ್ಲ ಅಂದರೆ, ಕಂಟಿನ್ಯೂಸಾಗಿ ಬುಕ್ ಮಾಡೋದಕ್ಕೆ ಯಾವುದು ಗಿಗ್ ಸಿಕ್ಕಿಲ್ವಾ, ಅದಕ್ಕೆ ಸರಿ ಈ ಸುಮ್ಮನೆ ಟೈಮ್ ವೇಸ್ಟ್ ಮಾಡ್ಕೊಂಡು ಹೋಗೋದೆಲ್ಲ ಬೇಡ, ಅರ್ಧ ಅವರು 1 hour ಏನಕ್ಕೆ ಸುಮ್ಮನೆ ವೇಸ್ಟ್ ಆಗುತ್ತೆ ಅಂದ್ಬಿಟ್ಟು, ಸರಿ 12 ಗಂಟೆಯಿಂದ ಕಂಟಿನ್ಯೂಸ್ ಆಗಿತ್ತಲ್ವಾ, ಅದಕ್ಕೆ 12 ಗಂಟೆಯಿಂದ 3 ಗಂಟೆವರೆಗೂ ಬುಕ್ ಮಾಡಿದ್ದೀನಿ ಇವತ್ತು. ಈ 12 ಗಂಟೆಯಲ್ಲಿ ಮಾಡಿದ್ರೆ ಒಂಥರ ಫುಲ್ ಫ್ರೆಶ್ ಆಗಿರುತ್ತೆ ಮೈಂಡೆಲ್ಲ, ಗಾಡಿಗಳೆಲ್ಲ ಟ್ರಾಫಿಕ್ ಏನೂ ಇರೋದಿಲ್ಲ ಅಲ್ವಾ, ಮೇನ್ ಪಾಯಿಂಟ್ ಅದೇ, ಟ್ರಾಫಿಕ್ ಏನಿರಲ್ಲ, ಅಷ್ಟೊಂದು ಗಾಡಿಗಳಿರಲ್ಲ, ಆರಾಮಾಗಿ ಮಾಡ್ಕೊಂಡು ಹೋಗ್ಬೋದು. ಮೋಸ್ಟ್ಲಿ ನಿಮಗೆ ನನ್ನ ವಾಯ್ಸ್ ಒಂದು ಸ್ವಲ್ಪ ಡಿಫ್ರೆಂಟಾಗಿ ಕೇಳಿಸ್ತಿರ್ಬೋದು, ನಿನ್ನೆಯಿಂದ ಕೋಲ್ಡ್ ಆಗಿಬಿಟ್ಟೈತೆ, ಅದಕ್ಕೆ ಸ್ವಲ್ಪ ಕ್ಷಮೆ ಇರಲಿ. ನೋಡೋಣ, ಇವತ್ತೇನಾದರೂ ಹಂಗೆ ಇತ್ತು ಅಂದರೆ ಹೋಗ್ಬೇಕಾದ್ರೆ ಯಾವ್ದಾರ ಮೆಡಿಕಲ್ ಶಾಪ್ ಓಪನ್ ಇದ್ದರೆ ಒಂದು ಟ್ಯಾಬ್ಲೆಟ್ ತೊಗೊಂಡೋಗಿ ತಿನ್ಬಿಟ್ಟು ಮಲ್ಕೊಬಿಡ್ಬೇಕಷ್ಟೇ ಬೆಳಗ್ಗೆ. ಅವಾಬ ಬಂದ ತಕ್ಷಣ ಆರ್ಡರ್ ಸಿಕ್ತು, ಆರ್ಡರ್ ಪಿಕಪ್ ಮಾಡ್ಕೊಂಡ್ವಿ. ಕಸ್ಟಮರ್ ಲೊಕೇಶನ್ಗೆ 6.5 kilometers ತೋರಿಸ್ತಿದೆ, ಬನ್ನಿ ಹೋಗೋಣ. ನಿಮ್ಮ ಲೊಕೇಶನ್ ಅಲ್ಲೇ ಇದ್ದೀನಿ ಸರ್. ಓಕೆ ಸರ್. ಥ್ಯಾಂಕ್ ಯು ಸರ್. ನನ್ನ ಚಾನಲ್ ಇದೆ ನೋಡಿ, ಮಧು ದ ಎಕ್ಸ್ಪ್ಲೋರರ್ ಅಂತ. ಇಲ್ಲ, ಕ್ಯಾಂಪಿಂಗ್ ವಿಡಿಯೋಸ್ ಮಾಡ್ತೀನಿ, ಬಟ್ ಡೈಲಿ ಕಂಟೆಂಟ್ ಅಪ್ಲೋಡ್ ಮಾಡೋಕ್ಕೆ ಡೆಲಿವರಿ ವ್ಲಾಗ್ಸ್ ಮಾಡ್ತೀನಿ. ಮಧು ದ ಎಕ್ಸ್ಪ್ಲೋರರ್. ನೈಟ್ ಟೈಮ್ ಮಾಡ್ತೀನಿ ಡೈಲಿ. ಇದೆ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್. ಗುಡ್ ನೈಟ್ ಸರ್. ಪರವಾಗಿಲ್ಲ, ನಮ್ಮ ಕನ್ನಡದವರು. ನಾರ್ಮಲ್ಲಾಗಿ ಈ ಥರ ನೈಟ್ ಟೈಮಲ್ಲಿ ಪೊಲೀಸರು ಬಿಟ್ಟು ಅಷ್ಟೊಂದು ಯಾರು ಕಾಣಿಸಲ್ಲ, ಪೊಲೀಸರೇ ಜಾಸ್ತಿ ಇರೋದು. ಪೊಲೀಸವ್ರು ಇದ್ದರೆ ಒಂಥರ ಧೈರ್ಯ ನೈಟ್ ಟೈಮ್ ಕೆಲಸ ಮಾಡೋಕ್ಕೆ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸೋ ಮಚ್. ಗುಡ್ ನೈಟ್ ಸರ್. ಥ್ಯಾಂಕ್ ಯು ಸೋ ಮಚ್ ಅಂತ ಪಾಪ ಅಣ್ಣ ಬಾಂಡು, ಅದಕ್ಕೆ ಗುಡ್ ನೈಟ್ ಅಂತ ಹೇಳಿದೆ. ಎಲ್ಲರಿಗೂ ಒಳ್ಳೇದು ಮೇಡಪ್ಪ. ಆಂಜನೇಯ ದೇವಸ್ಥಾನ ಇದೆಯಾ? ನಾಗಲಿಂಗೇಶ್ವರ ಸ್ವಾಮಿ ದೇವಾಲಯ. ಅಬ್ಬು, ಆರ್ಡರ್ ಡೆಲಿವರಿಡ್ ಆಯಿತು. ಟೈಮ್ ಇವಾಗ 1 ಗಂಟೆ. ಏನು ಗುರು, ಅವನಿಗೆ ಆರ್ಡರ್ಸ್ ಪಟ್ 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 ಅಂತ ಬರ್ತವೆ. ಆಲ್ಬೇಕ ರಾಜಾಜಿನಗರ. ಅವನಜ್ಜಿ ಆ ರೆಸ್ಟೋರೆಂಟ್ಗೆ 4 kilometers, ಕಸ್ಟಮರ್ ಲೊಕೇಶನ್ 2 kilometers. ಈಗ ಬಂದ್ವಿ ರೆಸ್ಟೋರೆಂಟ್ ಹತ್ರ, ಆಲ್ ಬೇಕ ಹತ್ರ. ಆವಾಗಲೇ ಬರಬೇಕಾದ್ರೇ ಆರ್ಡರ್ ರೆಡಿ ನೋಟಿಫಿಕೇಶನ್ ಬಂತು. ನೋಡೋಣ. ಚುಯಿ ಚುಯಿ ಚುಯಿ. ನಾ 5523. ಮಾತಾಡ್ ನೋಡು. ಏನೋ ನಮ್ಗೆ ಹುಡ್ತೀರಾ? ಆಚೆ ಬದಲ ಹುಡ್ತೀರಾ? ನಾನು ತಪ್ಪು ಮಾಡ್ತೀನಿ, ಮಾತಾಡ್ತೀನಿ. ಸಪ್ಲೈ ಮಾಡೋದು ಅವ್ರು ಮಾತಾಡಬೇಕು. ಹಾ, ಇವ್ರು ಸೆಕ್ಯೂರಿಟಿ ಅಷ್ಟೇ, ಅಲ್ಲಿ ಮಾಡೋದನ್ನ ತೊಗೊಬಂದು ಕೊಡ್ತಾರೆ ಅಷ್ಟೇ. ಅವ್ರು ಕೊಡೋದು, ನಾನು ತಮ್ಗೆ ಕೊಡ್ತೀನಿ. ನಾ 5523 ತೊಗೊಬನ್ನಿ. ಅಲ್ಲ, ಅವ್ರ ಸೆಕ್ಯೂರಿಟಿ ಅಷ್ಟೇ ಅಲ್ವಾ? ಸೆಕ್ಯೂರಿಟಿ ಅಷ್ಟೇ. ಹಾ
ಪಿಕ್ ಆಗಿದೆ. ಬಿಕಾಂ ಮಾಡಿರೋದು ಎಂಬಿಎ ಫಿನಾನ್ಸ್ ಎಂ ಕಾಮ್ ಫಿನಾನ್ಸ್ ನಂದು, ಜೊತೆಗೆ 30 ಜನ ಕೆಲಸ ಕೊಡ್ತಾ ಇದೀನಿ ನಾನು. ಆಯ್ತಾ? ಎಷ್ಟು ಹೋಗ್ಬೇಕು ಹೋಗ್ಬಾರ್ದು. ಆಯ್ತು ದೇವರ ಸೀತಾರ ಬಂದು ಇಟ್ಕೊಂಡಿರ್ತಾನೆ. ಅದು ತಿಕಾ ಮುಚ್ಕೊಂಡು ಅಂತೆಲ್ಲ ಹೇಳೋದೆಲ್ಲ ಬೇಡ. ಏನೋ ಈಗ ಅಲ್ಲ ಅವ್ರು ಹೇಳಿತಾನೆ. ಪೊಲೀಸರು ಫೋನ್ ಮಾಡ್ತಿದ್ಯಾ? ಮಾಡು ಮಾಡು, ದಯವಿಟ್ಟು ಮಾಡು, ಮಾತಾಡ್ತೀನಿ. ಬಾ ಸ್ಟೇಷನ್ಗೆ ಬಾ, ಅವರೇ ಬರ್ತಾರೆ. ಇರಿ, ಇಲ್ಲೇ ಸ್ಟೇಷನ್ ಐತೆ, ಅವರೇ ಬರ್ತಾರೆ. ಹಲೋ 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 ಬಾರಪ್ಪ ಬಾರೋ. ಹಲೋ ನಮ್ಮನ್ನು ಹಲೋ ಲೇ ಇರೋ, ಇಲ್ಲೇ ಆಯ್ತು ಇರೋ, ಇರೋ ಆಯ್ತಿಲ್ಲ ಇರಿ. ಹಲೋ ಏ ಫೋನ್ ಲೇ, ಏನು ಏನು ಮಾತಾಡ್ತಿದ್ಯ? ಸೈಕ್ ಸೀನ್ ಆಯಿತು ಬೋ ದಬ್ಬ ನನ್ನ ಮಕ್ಕಳಿದ್ದು. ನಾನು ಮುರಿದಾಕ್ಬಿಟ್ರು ಗುರು, ಮುರಿದಾಕ್ಬಿಟ್ಟು ಅವನ ಅಜ್ಜಿ ನನ್ನ ಹೆಲ್ಮೆಟ್ ಹಾಕ್ಕೊಂಡಿದ್ದೆ ಹಿಂಗೆ ಹೊಡೆದ್ಬಿಟ್ಟು, ಆಮೇಲೆ ಪೊಲೀಸರು ಫೋನ್ ಮಾಡ್ತೀನಿ ಇರಿ ಇರಿ ಅಂದಿದ ತಕ್ಷಣ ಹಂಗೆ ಓಡೋಗ್ಬಿಟ್ರು. ಅಜ್ಜಿ ಸದ್ಯ ವೈರ್ಗೂ ಏನಾಗಿಲ್ಲ, ಇದೊಂದೇ ಬ್ರೇಕ್ ಆಗಿದೆ. ನಾನು ಮೋಸ್ಟ್ಲಿ ಇದು ಸಮೇತ ಹೋಗ್ಬಿಟ್ಟಿದೆ ಅಂತ ಅಂದ್ಕೊಂಡೆ, ಬಂದಿಲ್ಲ ಅದು. ಅದಕ್ಕೆ ಇವಾಗ ಆರ್ಡರ್ ತೊಗೊಂಡಿದ್ದಲ್ವ, ಅದೋಗಿ ಡೆಲಿವರಿ ಮಾಡಿ ಮತ್ತೆ ಇವಾಗ ಪೊಲೀಸ್ ಸ್ಟೇಷನ್ ಹತ್ರ ಬಂದೆ. ಇಲ್ಲಿ ಮಾಗಡಿ ರೋಡ್ ಪೊಲೀಸ್ ಸ್ಟೇಷನ್ ಹತ್ರ ನಿಮ್ಗೆ ಕಾಣಿಸ್ತಿದೆಯಲ್ಲ, ಅದಕ್ಕೆಲ್ಲ ಬೋರ್ಡ್ ಇದೆ, ಮಾಗಡಿ ರೋಡ್ ಪೊಲೀಸ್ ಸ್ಟೇಷನು. ಸೊ ಬಂದುಬಿಟ್ಟು ಅವ್ರಿಗೆಲ್ಲ ಹೇಳಿದೆ, ಹೇಳಿಬಿಟ್ಟು ಕಂಪ್ಲೇಂಟ್ ಕೊಡಿ ಅಂತ ಹೇಳಿದ್ರು ಅವರು. ನಾನು ಕಂಪ್ಲೇಂಟ್ ಎಲ್ಲ ಏನು ಬೇಡ ಸರ್, ನಿಮಗೆ ಈ ಥರ ಆಗಿದೆ ಅಂತ ಹೇಳೋದಕ್ಕೆ ಬಂದೆ. ಖಾಲಿ ಆಗಿಬಿಟ್ಟಿತ್ತು ಗುರು, ಸ್ವಿಚ್ ಆಫ್ ಆಗಿಬಿಡ್ತೀನಿ. ಅದಕ್ಕೆ ಬ್ಯಾಟ್ರಿ ಚೇಂಜ್ ಮಾಡಿದೆ. ಏನು ಹೇಳ್ತಿದ್ದೆ, ಪೊಲೀಸವ್ರಿಗೆ ಫೋನ್ ಮಾಡಿದೆ ಅಲ್ವಾ, ಫೋನ್ ಮಾಡಿದ ತಕ್ಷಣ ಹಂಗೆ ಈ ಕ್ಯಾಮ್ರಾನ ಕಿತ್ತಿಟ್ಕೋಬಿಟ್ಟ. ಕಿತ್ತಿಟ್ಕೊಂಡು ಅವ್ರು ಕನೆಕ್ಟ್ ಆಗಿಲ್ಲ ಕಾಲು, ಹಲೋ ಹಲೋ ಅಂತಿದ್ದೀನಿ ನಾನು. ಅಷ್ಟು ಬೇಗ ಕ್ಯಾಮ್ರಾ ಬಂದುಬಿಟ್ಟು ಇಲ್ಲಿ ಏನೋ ತಿಕಾ ಮುಚ್ಕೊಂಡು ಅಂತೆಲ್ಲ ಮಾತಾಡ್ಬಿಡಿ ಅಂತ ಹೇಳಿದ್ದಕ್ಕೆ ಬಂದು ಹಿಂಗೆ ಕ್ಯಾಮ್ರಾ ಕಿತ್ಕೊಂಡು ಬಿಟ್ ಹಿಂಗೆ ಒಡೆದ್ಬಿಟ್ಟು, ಆಮೇಲೆ ಕ್ಯಾಮ್ರಾ ಎತ್ಕೊಂಡು ಕೊಡಲ್ಲ ಕೊಡಲ್ಲ ಅಂದ್ಬಿಟ್ಟು ಎತ್ಕೊಂಡು ಜೋಗ ಗಾಡಿ ಎತ್ಕೊಂಡು ಹೋಗ್ತಾ ಇದ್ದ. ಸರಿ, ನಾನು ಇವ್ರು ಗಾಡೀಲಿ ಎತ್ಕೊಂಡು ಹೋಗ್ಬಿಡ್ತಾರೆ ಅಂದ್ಬಿಟ್ಟು ಫಾಲೋ ಮಾಡ್ಕೊಂಡು ಹೋಗೋಣ ಅಂತ ಅಂದ್ಕೊಂಡೆ. ಆಮೇಲೆ ನೋಡಿದ್ರೆ ಕ್ಯಾಮ್ರಾನ ಬಿಸಾಕ್ಬಿಟ್ಟು ಹೋಗ್ಬಿಟ್ಟ, ಬಿಸಾಕ್ಬಿಟ್ಟು ಅವ್ನ ಪಾಡ್ಗೆ ಅವ್ನು ಓಡೋಗ್ಬಿಟ್ಟ. ನಾನು ಹಿಂದೆ ಫಾಲೋ ಮಾಡೋಣ ಅಂದ್ರೂ ಕೂಡ ಗೊತ್ತಾಗಿಲ್ಲ ನನಗೆ. ಕ್ಯಾಮ್ರಾ ಎತ್ತಿಟ್ಕೊಂಡು ಆಮೇಲೆ ಮುಂದೆ ನೋಡೋಷ್ಟೊತ್ತಿಗೆ ಎಲ್ಲ ಮಾಯ ಆಗ್ಬಿಟ್ಟಿದ್ರು, ಯಾವ ಟರ್ನಿಂಗಲ್ಲಿ ಹೋಗ್ಬಿಟ್ರೆ ಗೊತ್ತಿಲ್ಲ. ಆಮೇಲೆ ಬಂದು ಇಲ್ಲಿ ಪೊಲೀಸ್ ಸ್ಟೇಷನಲ್ಲಿ ಹೇಳಿದೆ, ಅವ್ರು ಕಂಪ್ಲೇಂಟ್ ಕೊಡಿ ಅಂತ ಹೇಳಿದರು. ಬಟ್ ನಾನು ಬೇಡ ಅಂತ ಹೇಳಿದೆ. ಸರ್ ಜಸ್ಟ್ ಕಂಪ್ಲೇಂಟ್ ಏನು ಬೇಡ, ನಾನು ಜಸ್ಟ್ ನಿಮಗೆ ಈ ಥರ ಆಗಿದೆ ಇನ್ಸಿಡೆಂಟ್ ಅಂತ ಹೇಳಿಬಿಟ್ಟು ಇನ್ಫಾರ್ಮ್ ಮಾಡೋದಕ್ಕೆ ಬಂದೆ. ಮೋಸ್ಟ್ಲಿ ಅವ್ರದ್ದು ಫೇಸಸ್ ನಿಮಗೆ ಕ್ಲಿನಿಕ್ ಕಾಣಿಸುತ್ತವೆ, ಏನಾದರೂ ಕೇಸಸ್ ಏನಾದರೂ ಇರುತ್ತೆ ಅವ್ರ ಮೇಲೆ ಅಂತ ನಿಮಗೆ ಜಸ್ಟ್ ತೋರ್ಸೋದಕ್ಕೆ ಬಂದೆ ಅಂತ ಹೇಳಿಬಿಟ್ಟು ಹೇಳಿಬಿಟ್ಟು ಅವ್ರಿಗೆ ತೋರಿಸ್ದೆ. ಸರಿ, ಈ ವಿಡಿಯೋ ನನಗೆ ಕಳಿಸಿ ಅಂತ ಹೇಳ್ಬಿಟ್ಟು ಹೇಳಿದ್ರು. ಆಮೇಲೆ ಅವ್ರ ನಂಬರ್ ತೊಗೊಂಡು ಬಂದೆ, ಅವ್ರಿಗೆ ವಿಡಿಯೋ ಕಳಿಸ್ಬೇಕು. ಟೈಮ್ ಈಗ 1:43 ಆಗಿದೆ. ಈಗ ಬಂದ್ಬಿಟ್ಟೆ ನಾನು ರೂಮ್ಗೆ. ಇದು ಕ್ಯಾಮ್ರಾ ನೋಡಿ, ಮುರಿದಾಕ್ಬಿಟ್ಟಿದ್ದಾನೆ. ಇದಿದೆ ಅಲ್ವಾ, ಇದು ಕಟ್ಟಾಗಿದೆ. ಇದನ್ನು ಹೊಸ ಆರ್ಡ್ರ್ ಮಾಡಬೇಕು, ಇಲ್ಲಾಂದರೆ ಇದಕ್ಕೆ ಅದಕ್ಕೆ ಏನಾದರೂ ಸ್ವಲ್ಪ ಜುಗಾಡ್ ಮಾಡಿ ರೆಡಿ ಮಾಡಬೇಕಷ್ಟೆ. ಇಂಟ್ರೆಸ್ಟೇ ಹೋಗ್ಬಿಡ್ತು ನನಗೆ. ಎಷ್ಟು ಟೈಮ್ ಈಗ? 1:43 ಅಲ್ವಾ? ಎಷ್ಟು ಗಂಟೆವರೆಗೂ ಮಾಡಬೇಕಾಗಿತ್ತು? ನಾನು 3 ಗಂಟೆವರೆಗೂ ಮಾಡಬೇಕಾಗಿತ್ತು. ಈ ಥರ ಡಬ್ಬ ನನ್ನ ಮಗಳಿಂದನೇ ನಮ್ಮ ಬೆಂಗಳೂರು ಮಾನ ಮರ್ಯಾದೆಯೆಲ್ಲ ಹೋಗ್ತಿರೋದು. ಎಣ್ಣೆ ಹೊಡೆದ್ಬಿಟ್ಟು ಬಂದು ಆ ತಾತನಿಗೆ ಹೊರಗಡೆ ಬಾ ನೋಡ್ಕೊತೀನಿ ನಿನ್ನ ಹಂಗೆ ಹಿಂಗೆ ಅಂತ ಅವಾಜ್ ಹಾಕ್ತಿದ್ರು. ನಾನು ಅದಕ್ಕೆ ಅಣ್ಣ ಅವ್ರಿಗೇನು ಗೊತ್ತಿಲ್ಲ, ಪಾಪ ಸೆಕ್ಯೂರಿಟಿ ಅಷ್ಟೇ, ಅಲ್ಲಿಂದ ಇಲ್ಲಿ ಅವ್ರು ಮಾಡಿಕೊಡ್ತಾರೆ ಅವ್ರು ಇದನ್ನ ಇಲ್ಲಿಗೆ ತೊಗೊಬರ್ತಾರೆ ಅಷ್ಟೇ, ಅವ್ರೇನು ಮಾಡಲ್ಲ, ಅವ್ರಿಗೇನು ಸಂಬಂಧ ಇಲ್ಲ ಅಂತ ಹೇಳ್ಬಿಟ್ಟು ಹೇಳಿದ್ರೆ ನನ್ನ ಜೊತೆ ಹಂಗೆ ಸ್ಟಾರ್ಟ್ ಮಾಡ್ಕೊಂಬಿಟ್ಟಿದ್ದಾನೆ ಹಂಗೆ ಹಿಂಗೆ ಅಂದ್ಬಿಟ್ಟು. 12 ಗಂಟೆಗೆ ಹೋದೆ ಇವತ್ತು, ಏನೋ ಮಾಡೋಣ ಕೆಲಸ ಮಾಡೋಣ ಅಂದ್ಬಿಟ್ಟು. ಇವತ್ತು ರಾತ್ರಿ 7 ಗಂಟೆ ಹೋಗಬೇಕು, ಅಷ್ಟೊತ್ತಿಗೆ ಇದು ರೆಡಿ ಆದರೆ ಹೋಗೋಣ, ಇಲ್ಲಾಂದರೆ ಹೋಗಲ್ಲ. ವರ್ಸ್ಟು ಡಬ್ಬ ನನ್ನ ಮಕ್ಕಳು ತೊಗೊಂಬಂದು. ಫಸ್ಟ್ ಟೈಮ್ ಈ ಥರ ಎಕ್ಸ್ಪೀರಿಯೆನ್ಸ್ ಆಗಿರೋದು ನನಗೆ. ಅದು ನಮ್ಮ ಬೆಂಗಳೂರಲ್ಲಿ ಇಂಥ ಡಬ್ಬ ನನ್ನ ಮಕ್ಕಳು.
ಇದರಲ್ಲೂ ಸ್ವಲ್ಪ ಜನ ಬಂದು ಕಮೆಂಟ್ ಮಾಡ್ತಾರೆ, ಗುರು ಅವ್ರೇನೋ ಜಗಳ ಮಾಡ್ಕೊಂಡು ಹೋಗ್ತಾ ಇದ್ರು, ನಿನಗೇನು ಬೇಕಾಗಿತ್ತಿದ್ದು ಅಂತೇಳ್ಬಿಟ್ಟು ಹಂಗೆ ಹಿಂಗೆ ಅಂತ. ಅದೇ ಜಾಗದಲ್ಲಿ ನಮ್ಮವ್ರು ಯಾರಾದರೂ ಇದ್ದಿದ್ರೆ, ಅಂದರೆ ನಮಗೆ ಗೊತ್ತಿರೋ ಯಾರಾದರೂ ಇದ್ದಿದ್ರೆ ಸುಮ್ಮನೆ ಇರ್ತೀವಾ? ಅಣ್ಣ ಏನಕ್ಕೆ ಕಣ ಈ ಥರ ಮಾತಾಡ್ತಾ ಇದೆಯಾ? ನಾನು ಅವ್ರಿಗೆ ರೆಸ್ಪೆಕ್ಟ್ ಕೊಟ್ಟೆ ಮಾತಾಡಿದೆ ಅಣ್ಣ, ಇವ್ರಿಗೂ ಅದಕ್ಕೇನು ಸಂಬಂಧ ಇರಲ್ಲ ಅಂತೇಳ್ಬಿಟ್ಟು ರೆಸ್ಪೆಕ್ಟ್ ಕೊಟ್ಟೆ ಮಾತಾಡಿದೆ ನಾನು. ಈಗ ಹೋಗಿ ಸ್ಟೇಷನಲ್ಲಿ ಹೇಳ್ಬಿಟ್ಟು ಬಂದಿದ್ದೀನಿ, ಅವ್ರು ವೀಡಿಯೋ ಕಳ್ಸೋದಕ್ಕೆ ಹೇಳಿದ್ರು, ಕಂಪ್ಲೇಂಟ್ ಕೊಡು ಹೋಗು ಅಂತ ಹೇಳಿದ್ರು. ನಾನು ಈ ಕಂಪ್ಲೇಂಟ್ ಕೊಟ್ಟರೆ ಸುಮ್ಮನೆ ಅದೆಲ್ಲ ಪ್ರಾಬ್ಲಮ್ಸ್ ಆಗುತ್ತೆ ಅಂದ್ಬಿಟ್ಟು ಅವ್ರಿಗೆ ಸರಿ ಇದ್ರಲ್ಲ ಅವ್ರ ಗಾಡಿ ನಂಬರು ಮತ್ತು ಅವರು ಏನೋ ಮುಖ ನೀಟಿಗೆ ಗೊತ್ತಾಗುತ್ತೆ ಅಂತ ಹೇಳ್ಬಿಟ್ಟು ಹೇಳಿದೆ. ಆಮೇಲೆ ಸರಿ ಈ ವಿಡಿಯೋ ನನಗೆ ಕಳಿಸು ಅಂತ ಹೇಳ್ಬಿಟ್ಟು ಹೇಳಿದ್ರು. ಓಕೆ ಸರ್ ಕಳಿಸ್ತೀನಿ ಅಂದ್ಬಿಟ್ಟು ನಂಬರ್ ತೊಗೊಂಡು ಬಂದೆ. ರಾಮಚಂದ್ರ ವರ್ಸ್ಟ್ ಅಂದರೆ ವರ್ಸ್ಟ್ ಎಕ್ಸ್ಪೀರಿಯನ್ಸ್. ಇಂಥವ್ರಿಂದನೇ ನಮ್ಮ ಬೆಂಗಳೂರು ಮಾನ ಮರ್ಯಾದೆ ಎಲ್ಲ ಆಗೋದು. ಪೋಳಿ ಮಕ್ಕಳು ನನಗೊಂದು ಇದ್ರಲ್ಲಿ ಫುಲ್ ಕೋವಾಗ್ಬಿಡ್ತು, ಏನೋ ಅತ್ತಿಕಾ ಮುಚ್ಕೊಂಡು ಹೋಗ್ಬೇಕು ನಿನ್ನ ಕೆಲಸ ನೋಡಿಕೊಂಡು ಹಂಗೆ ಹಿಂಗೆ ಅಂತೇನೋ ಅಂದೆನ. ಅದಕ್ಕೆ ಸರಿ ಹೋಗ್ತೀನಿ, ನೀವು ತಿಗಾ ಮುಚ್ಕೊಂಡು ಹೋಗು ಅಂತೆಲ್ಲ ಮಾತಾಡಬೇಡಿ ಅಂತೇಳ್ಬಿಟ್ಟು ಹೇಳಿದ್ರೆ ಹಂಗೆ ತಿರುಗಾ ಇಳಿದ್ಬಿಟ್ಟು ಬಂದ. ಅದು ನನ್ನ ಕ್ಯಾಮ್ರಾ ರೆಕಾರ್ಡ್ ಆಗ್ತಿರೋದು ಅವ್ನಿಗೆ ಗೊತ್ತಿದೆ. ಅದಕ್ಕೆ ಫಸ್ಟ್ ಬಂದು ಹಿಂಗೆ ಕೈ ಹಾಕ್ಬಿಟ್ಟು ಕ್ಯಾಮ್ರಾ ಕಿತ್ಬಿಟ್ಟ ಅಲ್ಲೇ ಕಿತ್ಬಿಟ್ಟು, ಅದು ಕಿತ್ತರೆ ಇದಕ್ಕೆ ಈ ಬ್ಯಾಟ್ರಿ ಬಂದು ಲೂಸ್ ಆಗಿ ಆಫ್ ಆಗೋಗ್ಬಿಟ್ಟಿತ್ತು ಅವ್ನ ಕೈಲೇ ಇದೆ. ಆಮೇಲೆ ಕ್ಯಾಮ್ರಾ ಕೊಡಲ್ಲ ಕೊಡಲ್ಲ ಅಂದ್ಬಿಟ್ಟು ಓಡ್ತಿದ್ದಾನೆ, ಅಂದರೆ ಐ ಮೀನ್ ಗಾಡಿ ಹತ್ತಾ ಇದ್ದಾನೆ. ನಾನಿಲ್ಲಿ ಕನೆಕ್ಟ್ ಆಗಿಲ್ಲ ಮೊಬೈಲು ಅವ್ರ ಇವರಿಗೆ ಪೊಲೀಸ್ ಇದಕ್ಕೆ ಹೆಲ್ಪ್ಲೈನ್ಗೆ ಕನೆಕ್ಟ್ ಆಗಿಲ್ಲ ಅಂತ ನೋಡ್ತಿದ್ದೀನಿ. ಕ್ಯಾಮ್ರಾ ಕಿತ್ಕೊಂಬಿಟ್ಟ ಕಿತ್ಕೊಂಬಿಟ್ಟು ಕೊಡಲ್ಲ ಅಂದ್ಬಿಟ್ಟು ಅಂತ. ಮುಂದೆ ಇರೋನು ಯಾರೋ ಏಯ್ ಕೊಟ್ಬಿಡೋ ಅಂತ ಹೇಳ್ಬಿಟ್ಟು ಹೇಳ್ದ, ಅವ್ನು ಕೊಡ್ದಿರ ಹಂಗೆ ಗಾಡಿ ಮೇಲೆ ಕೂತ್ಕೊಂಡು ಗಾಡಿ ಹಂಗೆ ಮೂವ್ ಮಾಡ್ಕೊಂಡು ಓಡೋಗ್ಬಿಟ್ರು. ಆಮೇಲೆ ಕ್ಯಾಮ್ರಾ ಬಿಸಾಕ್ಬಿಟ್ಟು ಹೋಗ್ಬಿಟ್ಟ, ಕ್ಯಾಮ್ರಾ ಇದ್ರೆ ನಾನು ಫಾಲೋ ಮಾಡ್ಕೊಂಡು ಹೋಗ್ಬಿಡ್ತೀನಲ್ವಾ. ಅದಕ್ಕೆ ಪೊಲೀಸವ್ರು ಬರೋವರೆಗೂ ಈ ಅಂದರೆ ಪೊಲೀಸವ್ರು ಫೋನ್ ಮಾಡ್ದೆ ಅಲ್ವಾ, ಫೋನ್ ಮಾಡಿದಾಗಲೇ ಅರ್ಧ ಇದಾಗ್ಬಿಟ್ಟಿತ್ತು ಅವ್ರಿಗೆ, ಇನ್ನು ಪೊಲೀಸವ್ರು ಎಲ್ಲಿ ಬಂದ್ಬಿಡ್ತಾರೋ ಮ್ಯಾಟ್ರ್ ಎಲ್ಲಿ ದೊಡ್ಡದಾಗ್ಬಿಡುತ್ತೆ ಅಂದ್ಬಿಟ್ಟು ಹಂಗೆ ಎಸ್ಕೇಪ್ ಆಗ್ಬಿಟ್ರು ಅವರು. ಇರಲಿ, ಎಲ್ಲ ಅನುಭವಗಳೇ ಕಲ್ತ್ಕೊಳ್ಳೋಣ ಎಲ್ಲ. ನಾನು ಟೈಮ್ ಇವಾಗ 1:48 ಆಗಿದೆ. ಸರಿ ಇನ್ನು ಮಲ್ಕೊಳ್ಳೋಣ, ಇನ್ನೇನು ಮಾಡೋದು, ಇಲ್ಲಾಂದರೆ ಈ ವಿಡಿಯೋ ಎಡಿಟ್ ಮಾಡ್ಬಿಟ್ಟು ಅಪ್ಲೋಡ್ ಮಾಡ್ತೀನಿ, ಮಲ್ಕೊಳ್ತೀನಿ. ಅವ್ರಿಗೆ ಕರೆಕ್ಟ್ ಅವ್ರಿಗೆ ವೀಡಿಯೋ ಕಳಿಸ್ಬೇಕು, ಅವ್ರಿಗೆ ಹಂಗೆ ವೀಡಿಯೋ ಕಳಿಸ್ತೀನಿ. ಯೂಟ್ಯೂಬಲ್ಲಿ ವೀಡಿಯೋ ಅಪ್ಲೋಡ್ ಮಾಡೇ ಮಾಡ್ತೀನಿ, ಅವ್ರಿಗೂ ನೋಡಲಿ ಎಲ್ಲ ನೋಡಲಿ. ಇನ್ಸ್ಟಾಗ್ರಾಮಲ್ಲೂ ಹಾಕ್ತೀನಿ, ಯೂಟ್ಯೂಬಲ್ಲೂ ಹಾಕ್ತೀನಿ, ಫೇಸ್ಬುಕ್ಕಲ್ಲೂ ಹಾಕ್ತೀನಿ, ಎಲ್ಲ ನೋಡಲಿ.